ಹದಿನೈದು ವರ್ಷಗಳ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಸುಷ್ಮಾ ಸ್ವರಾಜ್ ಇವರು ಯಾರಿಗೂ ಸಹ ಜನಾರ್ದನ್ ರೆಡ್ಡಿ ಅವರು ಕೇರ್ ಮಾಡ್ತಿರಲಿಲ್ಲ ದುಡ್ಡಿನ ಮದ ಆಗ್ಬೋದು ಆ ಶ್ರೀಮಂತಕ್ಕೆ ಅವ್ರಿಗಷ್ಟೊಂದಿತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ತೋಳೇರಿಸಿ ನಿಂತಾಗ ಸಿದ್ದರಾಮಯ್ಯ ಶಪಥ ಮಾಡಿ ಅತತ್ರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದರು ಸಿದ್ದರಾಮಯ್ಯನವರು ಅವತ್ತು ಪಾದಯಾತ್ರೆ ಮಾಡಿದರು ಬಳ್ಳಾರಿ ಗಣಿದಣಿಗಳು ಆ ಒಂದು ತನಿಖೆಯಾಗಿ ಜೈಲಿಗೆ ಹೋಗುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದರು ಅವನ್ನ ಜೈಲಿಗೆ ಕಳಿಸೋ ವಿಚಾರದಲ್ಲಿ ಅಂದಿನಿಂದ ಶುರುವಾಗಿತ್ತು ಜನಾರ್ದನ್ ರೆಡ್ಡಿ ಅವರ ಒಂದು ಆ ಸಾಮ್ರಾಜ್ಯದ ಪತನ ಮೇಲೆ ಜೈಲಿಗೆ ಹೋಗೋದೆಲ್ಲವೂ ಕೂಡ ಆಗೋಯ್ತು ಸಿ ಬಿ ಐ ತನಿಖೆ ಇವೆಲ್ಲವೂ ಸೇರಿದಂತೆ ಸಿದ್ದರಾಮಯ್ಯ ಅವ್ರನ್ನ ಲೂಟಿ ಕೋರ ಮಣ್ಣು ಮಾರಿ ಜೀವನ ಮಾಡ್ತಿರೋದು ನಮ್ಮ ಸಂಪತ್ತನ್ನು ಮಾರಿ ಜೀವನ ಮಾಡ್ತಾವ್ರೆ ಅಂತ ಜನಾರ್ದನ್ ರೆಡ್ಡಿ ಇಡೀ ಕಾಂದನಕ್ಕೆ ಫ್ಯಾಮಿಲಿಗೆ ಟೀಕೆ ಟಿಪ್ಪಣಿ ಮಾಡಿ ಅಬ್ಬರಿಸಿ ಬೊಬ್ಬಿರಿದು ಬಂದಿದ್ರು ಎರಡು ಸಾವಿರದ ಹತ್ತರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಈಗ ಆಪದ ಬಾಂಧವ ನೋಡಿ ಅಧಿಕಾರ ಅನ್ನೋದು ಎಂಥ ವ್ಯಕ್ತಿಯನ್ನು ಯಾವ ರೇಂಜಿಗೆ ಬದಲಾವಣೆ ಮಾಡಿಬಿಡುತ್ತೆ ಅಂತ ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಜನಾರ್ದನ್ ರೆಡ್ಡಿ ಇದೀಗ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ಗೆ ಆಪತ್ ಬಾಂಧವ ಜನ ತಿರುಗಿ ಹಿಂದೆ ಹದಿನೈದು ವರ್ಷದ ಹಿಂದೆ ನೋಡಿದಾಗ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಮುಖ್ಯಮಂತ್ರಿ ಆಗಲಿಕ್ಕೆ ಬಹುದೊಡ್ಡ ಕಾಂಟ್ರಿಬ್ಯೂಷನ್ ಅಂತಂದರೆ ಆ ಒಂದು ಹೋರಾಟ ಬಳ್ಳಾರಿ ಹೊರಗಿನ ಪಾದಯಾತ್ರೆ ಹೋರಾಟ ಗಣಿದಣಿಗಳು ಜೈಲಿಗೆ ಹೋಗಿದ್ದು ಗಣಿದಣಿ ಜನ ರೆಡ್ಡಿ ಆಪ್ತ ರಾಮುಲು ಬಿ ಎಸ್ ಆರ್ ಕಾಂಗ್ರೆಸ್ ಕಟ್ಟಿದ್ದು ಯಡಿಯೂರಪ್ಪ ಕೆ ಜೆ ಪಿ ಕಟ್ಟಿದ್ದು ಇವೆಲ್ಲವೂ ಸಹ ಸಾಧ್ಯ ಆಗೋಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿಕ್ಕೆ ಜನಾರ್ದನ್ ರೆಡ್ಡಿ ವಿರುದ್ಧದ ದೊಡ್ಡ ಹೋರಾಟ ಅದು ಅವರ ಹೋರಾಟ ಅವತ್ತಿಗೆ ಅಷ್ಟೆಲ್ಲ ಹೋರಾಟ ಮಾಡಿದಂಥ ವ್ಯಕ್ತಿ ಅಷ್ಟೆಲ್ಲ ಸುದ್ದಿ ಮಾಡಿದಂಥ ವ್ಯಕ್ತಿ ಇವತ್ತು ಅದೇ ಜನಾರ್ದನ್ ರೆಡ್ಡಿಯನ್ನು ನೀನೇ ಇಂದ್ರ ಚಂದ್ರ ಸುರೇಂದ್ರ ಕಮಾನ್ ಬಾಂಧವ ನೀನು ಅಂತ ಅವ್ರನ್ನ ಬಿದ್ದು ಬೇಡ್ತಿದ್ದಾರೆ ಒಂದು ಓಟಿಗಾಗಿ ಸೊ ಹಾಗಾಗಿ ರಾಜಕೀಯ ಸನ್ನಿವೇಶ ಅವತ್ತು ಯಾರೇ ಎಷ್ಟೇ ಶತ್ರುತ್ವವನ್ನು ಮಾಡಿದ್ರು ರಾಜಕೀಯದಲ್ಲಿ ಮಿತ್ರರು ಹಾಗಾಗಿ ಸಿದ್ದರಾಮಯ್ಯ ಕೂಡ ಅದರಿಂದ ವರ್ಥ ಆಗಿಲ್ಲ ಇದಂತೆ ಡಬಲ್ ಗೇಮ್ ಎರಡು ಸಾವಿರದ ಹತ್ತರಲ್ಲಿ ಜನಾರ್ದನ್ ರೆಡ್ಡಿ ಲೋಟಿ ಕೋರ ಗಣಿ ಲೋಟಿ ಕೋರ ಎಲ್ಲವೂ ಆಗಿದ್ದರು ಒಂದಷ್ಟು ವರ್ಷ ಇದೀಗ ಜನಾರ್ದನ್ ರೆಡ್ಡಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಹಾಗೆ ಆಪದ ಬಾಂಧವ ಅಣ್ಣ ನೀನು ಇಲ್ಲದೆ ನಾವಿಲ್ಲ ನಿನ್ನೊಂದು ಒಂದು ಓಟು ಕೂಡ ಇಂಪಾರ್ಟೆಂಟು ಅಂತ ಜನಾರ್ದನ್ ರೆಡ್ಡಿಯನ್ನು ಬಿದ್ದು ಬೇಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗಾಗಿ ರಾಜಕೀಯದಲ್ಲಿ ಸಿದ್ಧಾಂತ ಸಚ್ಚಾರಿತ್ರ್ಯ ನಾಲಿಗೆಗಳು ಬಹುತೇಕ ರಾಜಕಾರಣಿಗಳು ಎರಡೆರಡು ಇಟ್ಕೊಂಡು ರಾಜಕಾರಣ ಮಾಡ್ತಾರೆಂದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಸಿದ್ದರಾಮಯ್ಯ ಸಹ ಅದೇ ಸಾಲಿಗೆ ಸೇರಿದಂಥ ವ್ಯಕ್ತಿ ಆಗ್ಬಿಟ್ರಲ್ಲ ಅನ್ನೋದು ದುರಂತದ ಸನ್ನಿವೇಶ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದರು ಜನಾರ್ದನ್ ರೆಡ್ಡಿ ಲೋಟಿಕೋರ ಅವರಿಗಳ ಮೇಲೆ ಕೈ ಹಾಕೋದು ಮಂತ್ರ ಸೊ ಹಾಗಾಗಿ ರಾಜಕಾರಣ ಯಾರೂ ಕೂಡ ಇಲ್ಲಿ ಶ್ರೇಷ್ಠ ಅದ್ಭುತ ಕ್ಲೀನ್ ಕೃಷ್ಣಪ್ಪ ಅಂತೇನಿಲ್ಲ ಸೊ ಹಾಗಾಗಿ ಜನಾರ್ದನ್ ರೆಡ್ಡಿಯನ್ನು ದೇವರ ರೀತಿ ಕಾಂಗ್ರೆಸ್ ಅವರು ಟ್ರೀಟ್ ಮಾಡಿ ಈಗ ಅವರಿಗೆ ಅಡ್ಡಡ್ಡ ಬಿದ್ದವರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವತ್ತು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆಯ ಪೌರುಷ ತೊಡೆ ತಟ್ಟಿ ಅಬ್ಬರಿಸಿ ಬೊಬ್ಬಿರಿದ್ದ ಸಿದ್ದರಾಮಯ್ಯ ಇವತ್ತು ಜನಾರ್ದನ್ ರೆಡ್ಡಿ ವಿರುದ್ಧ ಅಲ್ಲ ಮುಂದೆ ಓಟ್ ಹಾಕಪ್ಪ ಅಂತ ನಿಲ್ಲುವಂಥ ಸನ್ನಿವೇಶ ಬಂದು ನಿಂತಿದೆ ಹಾಗಾಗಿ ಇಲ್ಲಿ ಯಾರು ಇವರು ದೈವಾಂತ ಸಂಭೂತ ನಾಯಕರು ಇವರೇ ಸೂಪರ್ ಸ್ಟಾರ್ಸ್ ಸಿದ್ದರಾಮಯ್ಯ ಹಂಗೆ ಯಡಿಯೂರಪ್ಪ ಹಿಂಗೆ ಕುಮಾರಸ್ವಾಮಿ ಹಂಗೆ ಎಲ್ಲವೂ ಊಸರ ಬಳ್ಳಿಯೂ ಕೂಡ ನಾಚುವಂತೆ ಬದನಾವಳಿಗಣ್ಣ ರಾಜಕೀಯ ಆದರೆ ಸಿದ್ದರಾಮಯ್ಯನವರು ಇಂದು ತಿರುಗಿ ನೋಡಿದಾಗ ಬಳ್ಳಾರಿ ಕಡೆ ಒಂದ್ಸರಿ ತಿರುಗಿ ನೋಡಿದಾಗ ಅವ್ರು ಆಡಿದಂಥ ಮಾತುಗಳು ಎಲ್ಲವೂ ಅವರು ಕಿವಿಗೆ ಕೇಳಿಸ್ತಾರ ಈಗಲೂ ಆದರೂ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ಒಂದು ರಾಜ್ಯಸಭೆ ಗೆಲ್ಲುವ ಕಾರಣಕ್ಕಾಗಿ ಇಷ್ಟು ವರ್ಷ ಏನೋ ಮಾತಾಡ್ಕೊಂಡು ಉಳಿಸ್ಕೊಂಡು ಏನೋ ಬಂದಿದ್ರಲ್ಲ ಅದೆಲ್ಲವನ್ನು ಜನಾರ್ದನ್ ರೆಡ್ಡಿ ಕಾಲಿನ ಮುಂದೆ ಮಣ್ಪಾಲ್ ಮಾಡ್ಕೊಂಡವ್ರೆ ಇದು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಬಟ್ ಡಿ ಕೆ ಶಿವಕುಮಾರ್ ಈ ಭ್ರಷ್ಟಾಚಾರ ಈ ಲೂಟಿ ಪಾಟಿ ಬಗ್ಗೆ ಅವರಿಗೆಲ್ಲ ನಂಬಿಕೆ ಇಲ್ಲ ಇದು ನಂಬೋದಿಲ್ಲ ಅವೆಲ್ಲವೂ ರಾಜಕಾರಣದ ಒಂದು ಭಾಗ ಅಂತ ಬಹುತೇಕರು ನಿರ್ಧಾರ ಮಾಡ್ದಂಗೆ ಇದೆ ಡಿ ಕೆ ಶಿವಕುಮಾರ್ ಈ ಅಕ್ರಮ ಇವ್ಯಾವೂ ಕೂಡ ಒಪ್ಪಕ್ಕೆ ಅವರು ರೆಡಿ ಇಲ್ಲ ಒಪ್ಪಲ್ಲ ಆದರೆ ಸಿದ್ದರಾಮಯ್ಯ ಇದ್ರ ಬಗ್ಗೆ ಸ್ಟ್ರಾಂಗ್ ಆಗಿದ್ರು ಬಟ್ ಅವರು ಕೂಡ ರಾಜ್ಯಸಭೆ ಚುನಾವಣೆಗೋಸ್ಕರ ರಾಜಿ ಆದಂಗೆ ಕಾಣ್ತಿದೆ ಅಂದರೆ ತತ್ವ ಸಿದ್ಧಾಂತಗಳು ಹೋರಾಟಗಳೆಲ್ಲವೂ ಸಹ ಮಣ್ಪಾಲಾಗುತ್ತೆ ಆಗುತ್ತೆ ಅಧಿಕಾರಕ್ಕಾಗಿ ಅನ್ನೋದು ಇದೊಂದು ಎಕ್ಸಾಂಪಲ್ ಅಷ್ಟೆ ನಿಮ್ಮ ಪ್ರಕಾರ ಎರಡು ಸಾವಿರದ ಹತ್ತರಲ್ಲಿ ಲೂಟಿ ಕೋರ ಗಡಿ ಲೂಟಿ ಕೋರ ಜನಾರ್ದನ್ ರೆಡ್ಡಿ ಇವತ್ತಾಪದ್ ಬಾಂಧವ ಜನಾರ್ದನ್ ರೆಡ್ಡಿ ತಾವೇನು ಹೇಳ್ತೀರಿ ಇದು ನಂದಲ್ಲ ಕಾಂಗ್ರೆಸ್ಸಿಗರ ಕಾಮೆಂಟ್ ಅವತ್ತಿಂದು ಇವತ್ತಿನ ಕಾಮೆಂಟ್ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ